ಕಳೆದ ಎರಡು ವರ್ಷದಿಂದ ನೀವೇ ಪ್ರತಿನಿತ್ಯ ಬರೆದಿದ್ದೀರಿ, ಈಗ ಕೆಲವರು ನಾಟಕ ಆಡೋದಿದೆಯಲ್ಲ ಅದಕ್ಕೆ ಜರ ಉತ್ತರ ಕೊಡ್ತಾರೆ. ಶಿವಲಿಂಗೇಗೌಡ ಕಾರ್ಯಕ್ರಮಕ್ಕೆ ಕರೆದೇ ಇಲ್ಲ, ನನಗೆ ಮಾತಾಡ್ಬೋದು. ತರ ಇರ್ರಿ ಒಂದು ನಿಮಿಷ, ಈಗ ಕರೆದಿದಾರೋ ಕರೆದಿರೋ ಆ ಪ್ರಶ್ನೆನೇ ಇಲ್ಲ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೆನ್ನೆ ದಿನ ನಾನು ನೋಡಿದೆ ಅವ್ರ ಹೇಳಿಕೆನ, ಇನ್ವಿಟೇಷನ್ ಹಾಕೊಂಡವ್ರಂತೆ ಕರೆದಿಲ್ಲ ಅಂತೇಳಿ. ಅವರಿಗೆ ಜನತಾದಳದ ಚಿಹ್ನೆ ಅಂದರೆ ಅಲರ್ಜಿ. ಕಳೆದ ಮೂರು ವರ್ಷದಿಂದ ಜನತಾದಳದ ಚಿಹ್ನೆ ಹಾಕೊಂಡ್ರೆ ಅವ್ರಿಗೆ ಅಲರ್ಜಿ, ಇನ್ನು ಚಿಹ್ನೆ ಇರೋ ಕಾರ್ಯಕ್ರಮಕ್ಕೆ ಬರೋಕ್ಕಾಗುತ್ತಾ ಅವರು? ಅಲರ್ಜಿ ಇಟ್ಕೊಂಡು, ರಾಜಕೀಯ ಅಲರ್ಜಿ ಇಟ್ಕೊಂಡು ಕರೆಯ ಅವಶ್ಯಕತೆ ಏನಿದೆ? ಏನಂದ್ರೆ ನಮ್ಮನೆ ಅವ್ರು ಕರೆದ್ರೆ ಅರಸೀಕೆರೆಯಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ರಲ್ಲ, ನಮ್ಮ ಪಕ್ಷದ ಸಿಂಬಲ್ ಇಟ್ಕೊಂಡು ಅವ್ರು ಕಾರ್ಯಕ್ರಮ ಮಾಡಿದಾರ? ನಾನೇನು ಪಾರ್ಟಿ ಬಿಟ್ಟು ಹೋಗ್ತಿರಲಿಲ್ಲ, ಈಗ ಯಾರನ್ನೋ ಕರ್ಕೊಂಬಂದ್ಬಿಟ್ರು ಪಾರ್ಟಿಗೆ, ನನ್ನ ಗಮನಕ್ಕೆ ಬರದೆ ಕಾರ್ಯಕ್ರಮ ರೂಲ್ಸ್ ಪ್ರಕಾರ ಮಾಡಿದ್ರೆ ನಾನು ಮಾಡಬೇಕು. ಫ್ರೀಡಮ್ ಆಪಲ್ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿತ್ತು. ನೀನು ಹಿಡ್ಕೊಂಡಿದ್ರಪ್ಪ ಮಾಡ್ಬೇಡ ಅಂತ ಹೇಳಿ. ನಾನು ಕಳೆದ ತಿಂಗಳೇ ಪಂಚರತ್ನ ಕಾರ್ಯಕ್ರಮ ಕೊಡ್ತಿದ್ದೆ, ನನಗೆ ಫೋನ್ ಮಾಡಿ ಅಣ್ಣ ಅಣ್ಣ ಈಗ ಬೇಡ ದಯವಿಟ್ಟು, ಇನ್ನು ನಾನು ಸ್ವಲ್ಪ ಸರಿಪಡಿಸ್ಕೋಬೇಕು ಎಲ್ಲರನ್ನು ಅಲ್ಲಿ ಮುಂದಕ್ಕೆ ಹಾಕೋಣ. ನನಗೆ ಹೇಳೋರಲ್ಲ, ಎಷ್ಟು ವರ್ಷ ಮುಂದಕ್ಕೆ ಹಾಕೋದು? ಚುನಾವಣೆ ಘೋಷಣೆ ಆಗೋರಿಗೆ ಆಮೇಲೆ ಹೋಗಿ ಕಾಂಗ್ರೆಸ್ಗೆ ಸೇರೋದು, ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಅಸೆಂಬ್ಲಿ ಚುನಾವಣೆಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ನಿಮಗೆ ದುಡ್ಡು ಇಟ್ಕೊಳ್ಳಿ, ಪಾರ್ಲಿಮೆಂಟ್ ಬೇರೆ ಏನೋ ಮಾಡ್ಕೊಳ್ಳಿ, ನನ್ನ ಚುನಾವಣೆ ನಡೆಸಿ ಅಂತ ಹೇಳಿ ಕಾರ್ಯಕರ್ತರನ್ನ ಹಿಡಿದಿಟ್ಕೊಂಡು ನಾಳೆ ಬೆಳಗ್ಗೆ ಇನ್ನೊಬ್ಬ ಅಭ್ಯರ್ಥಿ ನಾವು ಹಾಕ್ಬಾರ್ದಲ್ಲ ಅಲ್ಲಿ, ಅದಕ್ಕೆ ಡ್ರಾ ಮಾಡ್ಕೊಂಡು ತಳ್ಕೊಂಡು ಬರ್ತಾ ಇರೋದು ಅಷ್ಟೇ ತಾನೆ? ರೇವಣ್ಣ ಅವ್ರ ಪಾಪ ಏನೋ ಯಾತಕ್ಕೋ, ನಾವೇ ಬೆಳೆಸಿದ್ದೀವಿ ಇರಲಿ ಜೊತೆಲಿ ಇಟ್ಕೊಳ್ಳೋಣ ಅಂತೇಳಿ ಒದ್ದಾಡಿದ್ರು. ರೇವಣ್ಣ ಅವರಿಗೆ ಹೂ ಮುಡ್ಸೋಕೆ ಹೋಗವ್ರೆ, ನನಗೆ ಹೂ ಮುಡ್ಸೋಕಾಯ್ತದ ಅವರು, ಅವ್ರು ಏನೇನು ಮಾಡ್ತಾರೆ ವಿಧಾನಸೌಧದಲ್ಲಿ ಗೊತ್ತಿರೋ ನನಗೆ. ಅದೇ ಚರ್ಚೆ ಮಾಡಿಲ್ಲ, ಅವ್ರು ಈ ವಿಚಾರ ಇಟ್ಕೊಂಡು ಹೋಗ್ತಿಲ್ಲ, 2 ವರ್ಷದಿಂದನೇ ತೀರ್ಮಾನ ತಗೊಂಡಾಗಿದೆ ಅವರು. ಇದೇನು ಹೊಸದಲ್ಲ, ಅದು ನನಗೆ ಗೊತ್ತಿದೆ, ನಾನು ಎಷ್ಟೆಲ್ಲ ಹೇಳಿದ್ದೀನಿ ಅವ್ರು ಅವ್ರ ನಮ್ಮ ಪಕ್ಷದಲ್ಲಿ ಎಲ್ಲವರಪ್ಪ ಅಂತ ಹೇಳಿದ್ದೀನಿ ಎಲ್ಲ. ಆಮೇಲೆ ಮಾತಾಡೋಣ ಬನ್ನಿ, ಕಾಲ ಉತ್ತರ ಯಾರ್ಯಾರು ಅಭ್ಯರ್ಥಿ ಅನ್ನೋದು ಉತ್ತರ ಕೊಡ್ತೀನಿ. ಫ್ರೀಡಮ್ ಆಪಲ್ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.